ನಾನು ಭಗವದ್ಗೀತೆಯ ಸಾರವನ್ನು ತುಳುವಿನಲ್ಲಿ, ತುಳು ಲಿಪಿಯಲ್ಲಿ ಹಾಗೂ ಕನ್ನಡ ಲಿಪಿಯಲ್ಲಿ ಪುಸ್ತಕ ರೂಪಕವಾಗಿ ನಾನು ಮೊನ್ನೆ ಲೋಕಾರ್ಪಣೆ ಆಯಿತು. ನನ್ನ ಪುಸ್ತಕ ಸುಬ್ರಹ್ಮಣ್ಯದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮಿ ಪಾದಂಗಳವರ ಒಂದು ಹಸ್ತದಲ್ಲಿ ಅದು ಉದ್ಘಾಟನೆ ಆಯಿತು. ಎರಡೂ ಲಿಪಿಯಗಳಲ್ಲಿ ಉಂಟು. ಒಂದು ಎಡ ಪೇಜಿನಲ್ಲಿ ಅಂದರೆ ಎಡಭಾಗದಲ್ಲಿ ತುಳುವಿನಲ್ಲಿ ಬರೆದು ಅದರ ರೆಫರೆನ್ಸಿಗಾಗಿ ಬಲಗಡೆಯಲ್ಲಿ ಕನ್ನಡ ಲಿಪಿಯಲ್ಲಿ ಶ್ಲೋಕ ತಾತ್ಪರ್ಯಗಳು ಉಂಟು. ಭಗವದ್ಗೀತೆಯ 18 ಅಧ್ಯಾಯಗಳು ಧ್ಯಾನ ಶ್ಲೋಕ ಸಹಿತವಾಗಿ ಈ ಪುಸ್ತಕದಲ್ಲಿದೆ. ಕೋವಿಡ್ ಟೈಮಲ್ಲಿ ನನ್ನ ತಮ್ಮನಿಂದ ನಾನು ತುಳುವಿನ ಲಿಪಿಯನ್ನು ಕಲಿತೆ. ಸೊ ಹಾಗೆ ರಾಧಾಕೃಷ್ಣಾಚಾರ್ಯರು ಅಂತ ನನ್ನ ತಮ್ಮ ಮುಕುಂದ ಉಂಗುರುಬಳಿತಾರಿಗೆ ಅವರು ಹೇಳಿಕೊಟ್ರು. ಸೊ ಅಲ್ಲಿಂದ ಮುಕುಂದನಿಂದ ನಾನು ಕಲಿತೆ. ಅಲ್ಲಿ ಕಲ್ತದ್ದನ್ನು ನಾನು ಅಭ್ಯಾಸ ಮಾಡಲಿಕ್ಕೋಸ್ಕರ ಬರೀಲಿಕ್ಕೆ ಶುರು ಮಾಡಿದೆ. ಹೀಗೆ ಶ್ಲೋಕಗಳನ್ನು ಬರಿತಾ ಇದ್ದೆ. ಮೊದಲಿಗೆ ಒಂದು 3 ಅಧ್ಯಾಯ ಆದಾಗ ಇದರ ತುಳುವಿನಲ್ಲಿಯೇ ಅದರ ಅರ್ಥವನ್ನು ಬರೆದ್ರೆ ನಾವು ಹೇಗೆ ಕನ್ನಡದಲ್ಲಿ ಹೇಗೆ ನಮಗೆ ಅತಿ ಹತ್ತಿರವಾಗ್ತದೆ ಅದರ ಅರ್ಥಗಳನ್ನು ಓದಿದಾಗ, ಅದೇ ರೀತಿಯಲ್ಲಿ ತುಳುವಿನಲ್ಲಿ ಓದಿದಾಗ ನನಗೆ ತುಂಬ ಇಷ್ಟ ಆಗಲಿಕ್ಕೆ ಶುರುವಾಯಿತು. ಸೊ ಮನಸ್ಸಿಗೆ ಹತ್ತಿರ ಆಗಲಿಕ್ಕೆ ಶುರುವಾಯಿತು. ಹಾಗೆ ಅದನ್ನು ತುಳುವಿನಲ್ಲಿ ಭಾಷೆಯಲ್ಲಿ ಅನುವಾದವನ್ನು ಮಾಡಿ ಒಟ್ಟಿಗೆ ಶ್ಲೋಕ ತಾತ್ಪರ್ಯಗಳ ಸಹಿತವಾಗಿ ಬರೀಲಿಕ್ಕೆ ಶುರು ಮಾಡಿದೆ. ಹೀಗೆ ಒಂದೊಂದೇ ಅಧ್ಯಾಯಗಳು ಸಂಪೂರ್ಣವಾಗಿ 18 ಅಧ್ಯಾಯಗಳ ಕಂಪ್ಲೀಟ್ ಆಯಿತು. ಅದರೊಟ್ಟಿಗೆ ಧ್ಯಾನ ಶ್ಲೋಕವನ್ನು ಬರೆದುಬಿಟ್ಟೆ. ಸೊ ಈ ಬರೆದು ಕಂಪ್ಲೀಟ್ ಆದಾಗ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದರು, ಇದನ್ನು ಪುಸ್ತಕ ರೂಪದಲ್ಲಿ ತರುವ ಅಂತ ಹೇಳಿ. ಸೊ ಹಾಗೆ ಎಲ್ಲರ ಪ್ರೇರಣೆಯಿಂದ ಒಂದು ಈ ಪುಸ್ತಕ ರೂಪದಲ್ಲಿ ಈ ಭಗವದ್ಗೀತೆ ಬಂದಿದೆ. ಈಗ ಇದು ಒಂದು ಆಲ್ಮೋಸ್ಟ್ ಒಂದು 3 ವರ್ಷದ ಒಂದು ಪ್ರಯತ್ನ. ಹಾಗೆ ಪುಸ್ತಕ ರೂಪದಲ್ಲಿ ತರಬೇಕಾದ್ರೆ ಸ್ವಾಮಿಗಳ ಹತ್ರ ಹೋದೆ. ಹೇಗೆ ನನ್ನದು ಇದು ಪ್ರಥಮ ಪುಸ್ತಕ, ಸೊ ನನಗೆ ಎಂತ ಏನು ಮಾಡಬೇಕು ಹೇಗೆ ಮುಂದುವರಿಬೇಕು ಅಂತ ತಿಳಿತಾ ಇರಲಿಲ್ಲ. ಹಾಗೆ ಸ್ವಾಮಿಗಳ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡಿದೆ, ಹೀಗೆ ಅದನ್ನು ತರಬೇಕು ಎಂತ ಮಾಡೋದು ಅಂತ. ಸೊ ಹಾಗೆ ಅವರು ಅಲ್ಲಿ ವೇದವ್ಯಾಸ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂತಹ ಡಾಕ್ಟರ್ ಸಗ್ರಿ ಆನಂದ ತೀರ್ಥರ ಪರಿಚಯ ಮಾಡಿಕೊಟ್ರು. ಸೊ ಅವರ ಮೂಲಕ ಈ ಪುಸ್ತಕ ಈಗ ತುಳುವಿನಲ್ಲಿ. ಹಾ, ತುಳುವಿನಲ್ಲಿ ಅಂದ್ರೆ ನಾನ್ ಬರ್ದದ್ದು ಇದು ಬೇರೆ ಇರಬಹುದು, ನನಗೆ ಅಷ್ಟಾಗಿ ಅದರ ಜ್ಞಾನ ಇಲ್ಲ, ಬೇರೆ ಇರಬಹುದು. ಆದ್ರೆ ನನ್ನ ಒಂದು ನಾನು ನೋಡಿದ ಪ್ರಕಾರ ಭಗವದ್ಗೀತೆ ತುಳು ಲಿಪಿಯಲ್ಲಿ ಬಂದಿರೋದು ಪ್ರಥಮವಾಗಿರಬಹುದು.